ಗೋಕಾಕ್ ಮತ್ತು ಅರಭಾವಿ ಮತಕ್ಷೇತ್ರ ಮೊದಲಿಂದನೂ ಕೂಡ ನನ್ನ ಸಪೋರ್ಟ್ ಮಾಡ್ಕೊಂಡು ಬಂದಂತ ಕ್ಷೇತ್ರಗಳು. 2014 ಚುನಾವಣೆಯಲ್ಲೇನೆ ಬಹಳಷ್ಟು ಲೀಡ್ ಆದಂತ ಎರಡು ಕ್ಷೇತ್ರಗಳು. ಈ ಒಂದು ಭಾಗದ ಜನರ ವಿಶೇಷ ಒಂದು ಪ್ರೀತಿ ನನ್ನ ಮೇಲಿದೆ. ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ವಾತಾವರಣ ಇದೆ. ಅದು ಚಿಕ್ಕೋಡಿ ಇರ್ಬೋದು, ಬೆಳಗಾವಿ ಲೋಕಸಭೆ ಇರ್ಬೋದು, ಮತ್ತು ಕೆನರಾ ಕಾನ್ಸ್ಟಿಟ್ಯುಯನ್ಸಿ. ಆಶ್ಚರ್ಯಜನಕವಾಗಿ ಹೇಳಬೇಕು ಅಂದ್ರೆ ಈವನ್ ಕೆನರಾ ಕಾನ್ಸ್ಟಿಟ್ಯುಯನ್ಸಿ, ಎರಡು ಕಾನ್ಸ್ಟಿಟ್ಯುಯನ್ಸಿ, ಒಂದು ಖಾನಾಪುರ, ಕಿತ್ತೂರ. ಸೊ ಇಡೀ ಜಿಲ್ಲೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾದಂತ ಅಲೆ ಮತ್ತು ವಾತಾವರಣ ಇದರ ಬಗ್ಗೆ ನಾನು ನೋಡ್ತಾ ಇದ್ದೀನಿ. ಬಹಳಷ್ಟು ಆಕಾಂಕ್ಷಿಗಳು ಇದ್ದಾಗ ಈ ರೀತಿ ಆಗೋದು ಸಹಜ. ಬಟ್ ನಮ್ಮ ಹೈಕಮಾಂಡ್ ಆಗ್ಲಿ, ನಮ್ಮ ರಾಜ್ಯದ ನಾಯಕರಾದಂತ ಸಿದ್ದರಾಮಯ್ಯ ಸರ್ ಮತ್ತು ಡಿ ಕೆ ಶಿವಕುಮಾರ್ ಸರ್ ಅದನ್ನ ಏನೇ ಗೊಂದಲಗಳಿದ್ರು ಅದಕ್ಕೆ ಶೀಘ್ರವಾಗಿ ತರ ಎಳೆದು ಎಲ್ಲರೂ ಒಗ್ಗಟ್ಟಿನಿಂದ ಇಲೆಕ್ಷನ್ ಮಾಡ್ಲಿಕ್ಕೆ ಒಮ್ಮತದ ಅಭ್ಯರ್ಥಿಯನ್ನು ಕೂಡ ಕೊಡ್ತಾರೆ. ನೋಡಿ, ಪಾಪ 6 ಸರಿ ಜಗದೀಶ್ ಶೆಟ್ಟರ್ ಅವ್ರನ್ನ ಹುಬ್ಳಿ ಜನತೆ ಆರಿಸಿ ಕಳಿಸಿದ್ರು. ಬಿಜೆಪಿ ಪಕ್ಷ ಯಾವುದೇ ಒಬ್ಬ ನಾಯಕ ರಾಜಕಾರಣದಲ್ಲಿ ಬಂದ ತಕ್ಷಣ ಅತ್ಯುನ್ನತ ಪದವಿಯನ್ನು ಏರ್ಬೇಕು ಅಂತ ಹೇಳಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಕನಸನ್ನ ಕಟ್ತಾರೆ. 6 ಬಾರಿ MLA ಆದಂತ ಒಂದು ಬಿಜೆಪಿ ಪಕ್ಷದಿಂದ ವಿರೋಧ ಪಕ್ಷದ ನಾಯಕರಾದ್ರು, ಮಂತ್ರಿಗಳಾದ್ರು, ಮುಖ್ಯಮಂತ್ರಿಗಳಾದ್ರು, ಬಿಜೆಪಿಯ ರಾಜ್ಯಾಧ್ಯಕ್ಷ ಆದ್ರು, ಇಷ್ಟೆಲ್ಲ ಸೀಟನ್ನ ಅನುಭವಿಸಿ ಈಗ 6 ಸರಿ ಗೆದ್ದು ಕಳಿಸಿದಂತ ಜನರನ್ನ ಇದನ್ನ ಮಾಡಿ ಅವರೇ ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಹುಬ್ಳಿ ಧಾರವಾಡದವರೇ ಅವ್ರನ್ನ ಹೊರಗಡೆ ಹಾಕಿದಾರಲ್ಲ. ಹೊರಗಡೆ ಹಾಕಿದವರು ಇಲ್ಲಿ ಬಂದು ಇದನ್ನ ಕರ್ಮಭೂಮಿ ಕರ್ಮಭೂಮಿ ಅಂತಂದ್ರೆ ಏನ್ ನಾವೇನ್ ಸುಮ್ನೆ ಇರ್ಬೇಕಾ? ಈಗ ನಾಳೆ ನಾನು ಹೋಗಿ ಹುಬ್ಳಿ ಧಾರವಾಡಗೆ ಹೋಗಿ ನಾನು ಕರ್ಮಭೂಮಿ ಅಂತಂದ್ರೆ ಒಪ್ಕೋತಾರ ಜನ? ಏನ್ ನಾವೇನು ಉಸಿರಿದೀವ ಇಲ್ಲಿ? ಏನ್ ನಿಮ್ ಬೆಳಗಾವಿ ಜಿಲ್ಲೆ ಜನರು ನಿನ್ ಬಕ್ರ ಮಾಡಕ್ ಬಂದಿದ್ದಾರ? ಖಂಡಿತವಾಗ್ಲೂ ಲಾಭ ಆಗುತ್ತೆ. ಇದು ಗೋಬ್ಯಾಕ್ ಶೆಟ್ಟರ್ ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತರೇ ಶುರು ಮಾಡಿದ್ದು, ಅವರ ಪಕ್ಷದ ಕಾರ್ಯಕರ್ತರ ಸ್ವಾಭಿಮಾನಕ್ಕೂ ಪೆಟ್ಟು ಬಂದಿದೆ, ಮತ್ತು ಇಡೀ ಬೆಳಗಾವಿ ಜಿಲ್ಲೆಯ ಜನರ ಸ್ವಾಭಿಮಾನಕ್ಕೆ ಕೂಡ ಪೆಟ್ಟು ಬಂದಿದೆ. ಇವತ್ತೊಂದು ಸ್ಟೇಟ್ಮೆಂಟ್ ಅವ್ರದ್ದು ನೋಡ್ತಾ ಇದ್ದೆ ನಾನು, ಏನು ಮೋದಿ ಅವರು ವಾರಾಣಸಿಯಲ್ಲಿ ಇದ್ದಾರೆ, ಆಮೇಲೆ ಯಾರೋ ರಾಜ್ಯಸಭಾ ಮೆಂಬರ್ ಎಲ್ಲಿಂದನೋ ಆಗಿದಾರೆ. ಇವ್ರೇನು ಮೋದಿ ಅಷ್ಟು ದೊಡ್ಡವರ? ಇವರು ರಾಹುಲ್ ಗಾಂಧಿ ಅವ್ರು ಅಷ್ಟು ದೊಡ್ಡವರ? ಏನ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಗೆ? ಏನಾದ್ರೂ ಕೊಡುಗೆ ಇದೆಯಾ ಶೆಟ್ಟರ್ ಅವ್ರದ್ದು ಬೆಳಗಾವಿ ಜಿಲ್ಲೆಗೆ? ನಾಚಿಕೆ ಆಗ್ಬೇಕು. ಕೋವಿಡ್ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಗೆ ತಮ್ಗೆಲ್ಲರಿಗೂ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತಾನೆ, ಆಕ್ಸಿಜನ್ ನ ಅಲಾಟ್ ಮಾಡಿದಂತ ಆಕ್ಸಿಜನ್. ಯಾಕಂದ್ರೆ ಹುಬ್ಳಿ ಧಾರವಾಡ ಜಿಲ್ಲೆಗೆ ಬೆಳಗಾವಿ ಜಿಲ್ಲೆನ ಹೋಲಿಸಿದ್ರೆ ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನಸಂಖ್ಯೆ ಇದೆ, ಜಾಸ್ತಿ ಜನರಿಗೆ ಕೋವಿಡ್ ಬಂದಂತ ಸಂದರ್ಭದಲ್ಲಿ ನಮಗೆ ಅಲಾಟ್ ಮಾಡಿದಂತ ಆಕ್ಸಿಜನ್ ನ ಹುಬ್ಳಿ ಧಾರವಾಡ ತಗೊಂಡು ಹೋಗಿದ್ದಾರೆ. ನಾನ್ ತಗೊಂಡ್ ಹೋಗ ಅಂದ್ರೆ ನಾನು ಹುಬ್ಳಿ ಧಾರವಾಡನ್ನ ಇದನ್ನ ಮಾಡ್ತಾ ಇಲ್ಲ, ಬಟ್ ಇವರು ಕರ್ಮಭೂಮಿ ಕರ್ಮಭೂಮಿ ಅಂತಾರಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರಿದ್ರು ಕರ್ಮಭೂಮಿಗೆ ಎಷ್ಟು ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ? ಏನ್ ಮಾಡಿದ್ದಾರೆ ಇವರು ಬೆಳಗಾವಿಗೆ ಬಂದು ಕರ್ಮಭೂಮಿ ಅಂತ ಹೇಳಲಿಕ್ಕೆ? ಬಂಧುಗಳೇ, ರಾಜಕಾರಣ ನಿಂತು ಇರಲ್ಲ, ರಾಜಕಾರಣ ನಿರಂತರವಾಗಿ ಚೇಂಜ್ ಆಗೋದು ರಾಜಕಾರಣ ಅಂತ ಹೇಳ್ತಾರೆ. ಸ್ವಾತಂತ್ರ್ಯದ ನಂತರ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಒಬ್ರು ಕಾಂಗ್ರೆಸ್ ಪಕ್ಷದವರು ಗೆಲ್ಲದ ಬಂದದಂತ ಇತಿಹಾಸ ಇಲ್ಲ. ಅಲ್ಲಿ ನಾವು ಇತಿಹಾಸವನ್ನು ನಿರ್ಮಿಸಿ ಒಮ್ಮೆ ಅಲ್ಲ 2 ಬಾರಿ ಇತಿಹಾಸವನ್ನು ನಿರ್ಮಿಸಿದ್ವಿ. ಎಷ್ಟೋ ಕಷ್ಟಗಳು ಎದುರಾದಂತ ಸಂದರ್ಭದಲ್ಲೂ ಕೂಡ ನಾವು ಅಲ್ಲಿ ಕೆಲಸ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿದ್ವಿ. ಎಲ್ಲಿ ನಮ್ಮ ಜಾತಿ ಇಲ್ಲ ಅಲ್ಲಿ. ಇದಂತರೂ ನಿಮಗೆ ಗೊತ್ತಿದೆ, ನೀವೆಲ್ಲರೂ ಎಷ್ಟು ನನ್ನ ಪ್ರೀತಿ ಮಾಡ್ತೀರಾ, ಅಭಿಮಾನ ಎಷ್ಟಿದೆ. ನನಗೆ ವಿಶ್ವಾಸ ಇದೆ, ತಾಯಿ ಮಹಾಲಕ್ಷ್ಮಿ ಮೇಲೆ ವಿಶ್ವಾಸ ಇದೆ, ನಮ್ಮ ಪಕ್ಷದ ಗ್ಯಾರಂಟಿಗಳ ಮೇಲೆ ವಿಶ್ವಾಸ ಇದೆ, ಸತೀಶಣ್ಣ ಜಾರಕಿಹೊಳಿ ಅವರ ನಾಯಕತ್ವದ ಮೇಲೆ ವಿಶ್ವಾಸ ಇದೆ, ನನ್ನ ರಕ್ತ ಹರಿತಾ ಇರುವಂತ ಮೃಣಾಲ್ ಹೆಬ್ಬಾಳ್ಕರ್ನ ಒಂದು ಭವಿಷ್ಯದ ಮೇಲೆ ನನಗೆ ವಿಶ್ವಾಸ ಇದೆ. ಅರಭಾವಿ ಮತ್ತು ಗೋಕಾಕ್ ಕ್ಷೇತ್ರ ಖಂಡಿತವಾಗ್ಲೂ ಜನರು ಆಶೀರ್ವಾದ ಮಾಡ್ತಾರೆ ಅಂತ ಖಂಡಿತವಾಗಿ ಹೇಳಿದ್ದೆ. ಎರಡು ಕ್ಷೇತ್ರದ ಕಾರ್ಯಕರ್ತರು, ನಾಯಕರು, ಎಲ್ಲ ಸಮಾಜದವರು, ಎಲ್ಲ ಧರ್ಮದವರನ್ನ ಜೊತೆಯಲ್ಲಿ ಕರ್ಕೊಂಡು ಬರುವಂತ 40 ದಿನ ಈ ಒಂದು ಪ್ರಜಾಪ್ರಭುತ್ವದ ಒಂದು ಯುದ್ಧನೂ ಅನ್ಬೋದು, ಒಂದು ಜಾತ್ರೆನೂ ಅನ್ಬೋದು, ಧುಮುಕ್ತೀನಿ. ನಾನಾಗಿ, ಸತೀಶಣ್ಣ ಆಗಿ, ಅವರೆಲ್ಲರ ಒಂದು ಸಹಕಾರವನ್ನು ಧೈರ್ಯದಿಂದ. ನೋಡಿ, ಒಂದ್ ಮಾತನ್ನ ಹೇಳ್ತೀನಿ. ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಆದಂತವ್ರು ತಮ್ಮ ಸ್ವಾರ್ಥದ ರಾಜಕಾರಣಕ್ಕೆ ಒಂದೇ ಒಂದು ವರ್ಷದ ಹಿಂದೆ ಕಾಂಗ್ರೆಸ್ ಪಕ್ಷಕ್ಕೆ ಬಂದು
ಬಿಜೆಪಿ ಅನ್ನಕ್ ಗಾಮುಗ ಬೈದ್ರು. ನಮಗೆಲ್ಲರಿಗೂ ಗೊತ್ತೈತೆ ಮೋದಿ ಅವರನ್ನು ಬೇಕಾದಂಗ್ ಬೈದ್ರು. ಬೈದ್ರೆ ಇಲ್ಲ ಹಿಂದೂ ಮುಸ್ಲಿಂ ಜಗಳ ತರ್ತಾರೆ ಇಲೆಕ್ಷನ್ ಲಾಭ ಮಾಡ್ಕೊಳಕ್ಕೆ ಅಂತ ಹೇಳಿದವ್ರು ಯಾರು? ನಾವ ಶೆಟ್ಟರ್ ಅವರು. ಈಗ ಮತ್ತೆ ರಿವರ್ಸ್ ಗೇರ್ ಅನ್ನ ಹಾಕಿ ಇಮಿಡಿಯೇಟ್ ಆಗಿ ಮೋದಿಯವರ ಒಂದು ಪ್ರಧಾನಮಂತ್ರಿ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದ್. ಸೊ ಅವಾಗ ಕಾಳಜಿ ಬರ್ಲಿಲ್ಲ, ಇವಾಗ ಕಾಳಜಿ ಬಂತು. ಅದು ಅವರ ಪಕ್ಷಕ್ಕೆ ಬಿಟ್ಟಿರುವಂತ ವಿಚಾರ. ಟೋಟಲ್ ಆಗಿ ನೈತಿಕತೆ ಇಲ್ಲದಂತ ಒಬ್ಬ ಅಭ್ಯರ್ಥಿಯನ್ನ ಬಿಜೆಪಿ ಅವರು ಇವತ್ತು ಬೆಳಗಾವಿಗೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಮೇಡಮ್, ಕುಮಾರಸ್ವಾಮಿ ಅವರು ಏನು ಕೇಂದ್ರ ಚಾಲಕಿನಲ್ಲಿ ಸಿಕ್ಕಿರ್ತಾರೆ, ಕಾಂಗ್ರೆಸ್ ಅವರು ತಾವು ಕೂಡ ಆಡ್ತೀರಿ. ಇದೆಲ್ಲ ಚುನಾವಣೆ ವಿಚಾರಗಳಲ್ಲ, ಇವೆಲ್ಲ ಚುನಾವಣೆ ವಿಚಾರಗಳು. ಏನಾಗಿರ್ಬೇಕು, ನೀವೆಲ್ಲ ಕಲ್ತಂತವ್ರಿದ್ರಿ. ಸಂಸದರು, ಸಂಸದರ ಜವಾಬ್ದಾರಿ. ಡೆಲ್ಲಿಗೆ ಯಾಕೆ ಜನರು ನಮ್ಮನ್ನ ಓಟ್ ಹಾಕಿ ಕಳಿಸ್ಬೇಕು? ನನಗೆ ಈಗ ವಿಧಾನಸಭೆ ಕಳಿಸಿದ್ದಾರೆ. ಒಂದೇ ಒಂದು ವರ್ಷದಲ್ಲಿ 1,000 ಕೋಟಿ ರೂಪಾಯಿನ ನನ್ನ ಕ್ಷೇತ್ರಕ್ಕೆ ತೆಗೆದುಕೊಂಡು ಬಂದು ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಸಂಸದರನ್ನ ಈ ಭಾಗದಿಂದ ಈ ಎಲ್ಲ ನಿಂತ ಯುವಕರು ಯಾಕೆ ಕಳಿಸ್ಬೇಕು? ಇವನು ಯುವಕ ಇದ್ದಾನೆ, ಯುವಕರ ಪ್ರತಿನಿಧಿ ಆಗ್ತಾನೆ. ಗೋಕಾಕ್ ಕ್ಷೇತ್ರ, ಅರ್ಬಾವಿ ಕ್ಷೇತ್ರ, 8 ಕ್ಷೇತ್ರಕ್ಕೆ ಏನ್ ಮಾಡ್ಬೇಕು? ಫೋಕಸ್ಡ್ ಇರ್ಬೇಕು, ವಿಜನ್ ಇರ್ಬೇಕು. ಕೇಸರಿ ಮತ್ತೊಂದು ವಿಚಾರ, ಅದು ಸಂಸದರು. ಪ್ರಜಾಪ್ರಭುತ್ವದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಂದು ಸಂವಿಧಾನ ಬರೆದಿದ್ದಾರೆ. ಈ ಭಾಗದ ಜನರ ಆಸೆಯನ್ನ ಮತ್ತು ಧ್ವನಿಯನ್ನ ಸಂಸತ್ನಲ್ಲಿ ಟೇಬಲ್ ಕೊಟ್ಟು ಮಾತಾಡುವಂತ ಒಬ್ಬ ವ್ಯಕ್ತಿ ಬೇಕು, ಒಬ್ಬ ಧ್ವನಿ ಆಗುವಂತ ಒಬ್ಬ ವ್ಯಕ್ತಿ ಬೇಕು. ಅದ್ರ ಬಗ್ಗೆ ಮಾತನಾಡ್ರಿ, ಅದನ್ನ ಬಿಟ್ಬಿಟ್ಟು ಏನೇನೋ ಮಾತಾಡಿದ್ರೆ.